ಹೇಗಿದ್ದೀರಾ? ಹೇಗಿದ್ದೀರಾ ಅಂತ ಕೇಳ್ತೀರಾ? ಎಡಗೈ ಇಲ್ಲ ಅಂದ್ರೆ ಬಲಗೈಲಿ ಅಡ್ಜಸ್ಟ್ ಮಾಡ್ಕೋಬಹುದು, ಬಲಗೈ ಇಲ್ಲ ಅಂದ್ರೆ ಎಡಗೈಲಿ ಅಡ್ಜಸ್ಟ್ ಮಾಡ್ಕೋಬಹುದು. ನನಗೆ ಎರಡು ಕೈಗಳು ಇಲ್ಲದೆ ಬಹಳ ಶೋಕದಲ್ಲಿದ್ದೀನಿ. ಮುಂದೆ ಏನ್ ಮಾಡ್ತೀರಾ? ಬಾಯ್ ಇದೆಯಲ್ಲ, ಹೆಂಗೋ ಮೇಂಟೈನ್ ಮಾಡ್ತಾ ಇದ್ದೀನಿ. ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಏನ್ ತಿಂತೀರಾ, ಏನು ತಗೊಳ್ತೀರಾ? ನಿಮ್ ಕೈಲಿ ನನಗೆ ಕೆಲಸ ಮಾಡಿಸೋದಕ್ಕೆ ಇಷ್ಟ ಇಲ್ಲ, ನನಗೇನು ಬೇಡ. ಅಯ್ಯಯ್ಯೋ, ಹಾಗೆಲ್ಲ ಹೇಳ್ಬಿಡಿ. ನನಗಿರೋ ಆಸೆಗೆ ನನ್ನ ಕೈಯಾರೆ ನಿಮಗೆ ಕೈ. ಸಪ್ಲೈಯರ್ ಬೇಡ ಅನ್ನೋರ್ಗ್ ಯಾಕ ಬಲವಂತ ಮಾಡ್ತೀಯ? ಹೋಗಿ ಹಣ್ಣಿಂಗ್ ಎರಡು ವಡೆ ತಗೊಂಬ ಹೋಗ. ಮನುಷ್ಯ ಅಂತಂದ ಮೇಲೆ ಎಲ್ಲಾ ಪಾರ್ಟ್ಸ್ ಪರ್ಫೆಕ್ಟ್ ಆಗಿರ್ಬೇಕು. ಯಾವುದೇ ಒಂದು ಮಿಸ್ ಆದ್ರೂ ಲೈಫ್ ಟುಸ್ ಆಗ್ಬಿಡುತ್ತೆ. ಅಲ್ಲಿ ತಂದಿಟ್ಬಿಟ್ರೆ ಆನೆ ತರ ಸೊಂಡ್ಲ ಇದೆ, ಇಲ್ಲಿ ತಂದಿಡು. ಈ ತರ ಎಂಜಲ್ ಮಾಡಿ ತಂದಿರ್ತೀಯಲ್ಲೋ, ನನ್ನ ಆರೋಗ್ಯ ಯಾಕೋ ಹಾಳು ಮಾಡ್ತೀಯ? ಹೋಗಲೇ ಹೋಗು. ನೋಡು, ಸರ್ಕಾರದವ್ರು ನಿಮ್ಮಂತವ್ರಿಗೆ ತಿಂಗಳಿಗೆ ಅಷ್ಟೋ ಕೊಡ್ತಾ ಇದಾರೆ. ಒಂದು ಲೆಟರ್ ಕೊಡ್ತೀನಿ, ತಗೊಂಡ ಕುಮಾರನ್ನ ಕೊಡು, ಬೇಗ ಸ್ಯಾಂಕ್ಷನ್ ಮಾಡ್ತಾರೆ. ನನ್ನ ಹೆಸರು ಹೇಳು, ಬದುಕ ಹೋಗು. ಹೋಟೆಲ್ ನ್ಯಾಕ್ ಗಬ್ಬೆ ಬಸ್ತೀರಾ? ಸ್ಟಾಪ್ ಇಟ್, ವಾಟ್ ರಬಿಶ್ ಆರ್ ಯು ಸ್ಪೀಕಿಂಗ್? ಆಗ್ಲಿಂದ ನೋಡ್ತಾ ಇದೀನಿ, ಎರಡು ಕೈ ಇಲ್ದೆ ಹೋದ್ರು ಸ್ವಾಭಿಮಾನದಿಂದ ಬದುಕಿರೋ ಇವ್ರನ್ನ ಇಷ್ಟೊಂದು ಗೇಲಿ ಮಾಡ್ತಾ ಇದೀರಲ್ಲ, ನಿಮ್ಗೇನು ಅನ್ಸೋದಿಲ್ವಾ? ಲುಕ್, ನೀವ್ ಯಾವ ಲೆಟರ್ ಕೊಡ್ಬೇಕಾಗಿಲ್ಲ. ನೋಡಿ, ಇನ್ಮೇಲಿಂದ ನೀವ್ ಕೆಲಸ ಮಾಡ್ಕೊಡ್ದು. ಕೆಲಸ ಮಾಡ್ಬೇಡ ಅಂದ್ರೆ ನಾನ್ ಹೆಂಗ್ ಬದುಕ್ಲಿ? ಭಿಕ್ಷೆ ಬೇಡಿ ಬದುಕೋಣ ಅಂದ್ರೆ ಎರಡು ಕೈ ಬೇರೆ ಇಲ್ವಲ್ಲ. ಚೇಚೆ, ನೀವ್ಯಾಕ್ ಭಿಕ್ಷೆ ಬೇಡ್ಬೇಕು? ನೋಡಿ, ಇನ್ಮೇಲೆ ನಾನ್ ನಿಮ್ಮನ್ ನೋಡ್ಕೋತೀನಿ, ನಾನ್ ನಿಮ್ ಸೇವೆ ಮಾಡ್ತೀನಿ. ಬನ್ನಿ ಹೋಗೋಣ. ಅನ್ಕೊಂಡಿದ್ದು ಒಂದು, ಆಗಿದ್ದೆ ಇನ್ನೊಂದು. ನಾನೇನು ಮಾಡಲು ವೈಕುಂಠ ವಾಸ, ನೀ ಬಾಳ ಮೋಸ. ನಾನೇ ಚಡ್ಡಿ ಹಾಕೊಂಡ್ಬಿಟ್ರೆ ಅವಳಿಗೆ ಡೌಟ್ ಬಂದ್ಬಿಡುತ್ತೆ. ದೇವ್ರೆ, ನನ್ನ ಯಾಕಪ್ಪ ಇನ್ನು ಉಳಿಸಿದ್ಯಾ? ನನ್ನ ಚಡ್ಡಿನೇ ನಾನು ಹಾಕೊಳಕ್ ಆಗ್ಲಿಲ್ಲ ಅಂದ್ಮೇಲೆ ಈ ಜನ್ಮ ಯಾಕೆ ಬೇಕು? ತಗೊಳಪ್ಪ, ತಗೋ, ನನ್ನ ಬೇಗ ತಗೋ, ತಗೋ. ಭೂಪತಿ, ನನ್ನ ಕರಿಬಾರ್ದಾಗಿತ್ತ? ಅಯ್ಯೋ, ನಿಮ್ ಕೈಲಿ ಎಂತ ಕೆಲ್ಸನೋ ಮಾಡಿಸ್ಬಿಟ್ಟಿದ್ದೀನಿ, ಆದ್ರೆ ಈ ಚಡ್ಡಿ ಚನ್ನಾಗಿರಲ್ಲ. ಅಲ್ಲ, ನಾನ್ ನಿಮ್ಗೆ ಎಲ್ಲಾ ಸೇವೆ ಮಾಡಿದೀನಂತೆ, ಇನ್ನ ದೊಡ್ಡ ಕೆಲ್ಸನ? ಅರೆ, ಯಾಕ್ ಫೀಲ್ ಮಾಡ್ಕೋತಾ ಇದ್ದೀರಾ? ನೋಡಿ, ನೀವ್ ಹೋಗಿ ರೆಸ್ಟ್ ತಗೊಳ್ಳಿ, ನಾನ್ ಟಿಫನ್ ತಗೊಂಡ್ ಬರ್ತೀನಿ, ಸರಿನಾ? ಈ ಸಿನಿಮಾಗಳಲ್ಲಿ ಕೈ ಇಲ್ದೆ ಕಾಲಿಲ್ದೆ ಅದ್ ಹೆಂಗಪ್ಪ ಆಕ್ಟ್ ಮಾಡ್ತಾರೆ? ನಿಜ ಜೀವನದಲ್ಲಿ ಬಹಳ ಕಷ್ಟ, ಬಹಳ ಕಷ್ಟ. ಈ ಟೆನ್ಷನ್ಗೆ ಅರ್ಜೆಂಟ್ ಒಂದು ಸಿಗರೇಟ್ ಹೊಡಿಬೇಕು. ಅದ್ ಬೇರೆ ಸಿಗ. ಭೂಪತಿ, ಮಾಡ್ತೀನಿ ತಾಳು. ಲತಾ, ಓಹೋ, ಏನ್ ದುಬಾಯ್ ರಾಜಾ, ಈ ಕಡೆ ಬಂದ್ಬಿಟ್ಟಿದ್ಯಾ? ಅಯ್ಯೋ, ಅದೆಲ್ಲ ಇರ್ಲಿ. ಆ ಭೂಪತಿ ನಿಂಗ್ ಮೋಸ ಮಾಡ್ತಾ ಇದ್ದಾನೆ. ಏನ್ ಮೋಸ ಮಾಡ್ತಾ ಇದ್ದಾನೆ? ಅವ್ನಿಗೆ ಎರಡು ಕೈಗಳು ಇದೆ. ಏ, ನಿಂಗೇನ್ ಹುಚ್ಚಿ ಹಿಡಿದಿದ್ಯಾ? ನನ್ ಮೇಲೆ ನಂಬಿಕೆ ಇಲ್ಲಾಂದ್ರೆ ನಿನ್ ಕಣ್ಣಾರ ನೀನೇ ನೋಡುವಂತೆ ಬಾ. ಅವನೇನ್ ಮಾಡ್ತಾ ಇದ್ದಾನೆ ಅಂತ ನಿನ್ ಕಣ್ಣಾರೆ ನೀನೇ ನೋಡು. ದುಬಾಯ್, ಮಿಸ್ಟರ್ ದುಬಾಯ್, ಈಗ ನೀವು ನಿಮ್ ಕಣ್ಣಾರೆ ಚೆನ್ನಾಗ್ ನೋಡಿ. ನನಗ್ ಸುಳ್ಳು ಹೇಳೋರ್ ಕಂಡನೆ ಆಗೋದಿಲ್ಲ. ನನಗ್ ಬರ್ತಾ ಇರೋ ಕೋಪದಲ್ಲಿ ನಿನ್ನ ಕೊಂದು ಜೈಲ್ ಹೋಗೋಣ ಅನ್ಸ್ತಾ ಇದೆ. ಬೇಡ ಲತಾ, ಬೇಡ. ನೀನ್ ಇವನ ಕೊಂದು ಜೈಲಿಗೆ ಹೋಗ್ಬಿಟ್ರೆ ನನ್ನಂತ ಅಭಾಗಿರು ಅನಾಥ ಆಗ್ಬಿಡ್ತಾರೆ. ಇಷ್ಟಕ್ಕಿಲ್ಲ ಕಾರಣ ನಾನೇ ತಾನೇ, ನಾನೇ ಮನೆ ಬಿಟ್ಟು ಹೋಗ್ತೀನಿ. ಹೌದು ಲತಾ, ನಿನ್ನ ಕಣ್ಣು ಮುಂದೆನೆ ಇಷ್ಟು ದೊಡ್ಡ ಸುಳ್ಳು ಹೇಳ್ದವನು ನಾಳೆ ದಿನ ಜನರ ಮುಂದೆ ಹೋಗಿ ನಮ್ಮಿಬ್ಬರಿಗೆ ಏನೇನೋ ಕನೆಕ್ಷನ್ಸ್ ಇದೆ ಅಂತ ಹೇಳಿ ಡಂಗೂರ ಸಾರಲ್ಲ ಅನ್ನೋದು ಏನ್ ಗ್ಯಾರಂಟಿ? ಒಳ್ಳೆಯವ್ರಿಗೆ ಕಾಲ ಇಲ್ಲ. ನನ್ನ ಮರ್ತು ಬಿಡು, ನನ್ ಮರ್ತು ಬಿಡು. ನಿಂತ್ಕೊಳ್ಳಿ ಭೂಪತಿ. ನೋಡಿ ದುಬಾಯ್, ನಿನ್ನಿಂದ ಒಬ್ಬ ಸ್ವಾಭಿಮಾನದ ವ್ಯಕ್ತಿ ಎಷ್ಟು ನೊಂದ್ಕೊಂಡು ಹೋಗ್ತಾ ಇದಾರೆ, ಅದಕ್ಕೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ನಾಳೆನೆ ಇವ್ರನ್ನ ನನ್ನ ಮದ್ವೆ ಆಗ್ತಾ. ಲತಾ, ಮಾತಾಡ್ಬೇಡ,
ನಿನಗ್ ಮಾನ ಮರ್ಯಾದೆ ಅನ್ನೋದಿದ್ರೆ ನಮ್ ಮದ್ವೆಗ್ ಬರ್ಬೇಡ. ಲತಾ ಗೆಟ್ಲಾ ಸ್ವಾಮ್ಯ. ಬನ್ನಿ ಭೂಪತಿ, ನಾವ್ ದೇವಸ್ಥಾನದಲ್ಲಿ ಮದ್ವೆ ಆಗೋಣ. ಬನ್ನಿ. ಸೆಟಪ್ಪು ಗೆಟಪ್ಪು ಎಲ್ಲ ಓಕೆ, ಆದ್ರೆ ಕೈಗಳು ಮಾತ್ರ ಇಲ್ಲ. ಯಾಕೆ ಅವತ್ತ ಕಿಟ್ಟ ಒಂದೇ ಒಂದು ನಿಜ ಹೇಳಿದಕ್ಕೆ ಅವನ್ನ ಮರ್ಡರ್ ಮಾಡಕ್ಕೆ ಹೋಗ್ಬಿಟ್ಟಿದ್ಲು. ಇನ್ನು ನನಗೆ ಎರಡು ಕೈಗಳು ಇದೆ ಎಂದು ಗೊತ್ತಾಗ್ಬಿಟ್ರೆ ನನ್ನ ಕೊಚ್ಚಿ ಕೈಮಾ ಮಾಡ್ಬಿಡ್ತಾಳೆ ಗ್ಯಾರಂಟಿ. ಏನಾದ್ರು ಒಂದು ಐಡಿಯಾ ಮಾಡ್ಬೇಕಲ್ಲ ಭೂಪತಿ. ಏನಿದು ಬೂಸ್ಟು? ಶಕ್ತಿ ಬರ್ಲಿ ಅಂತ ಕುಡಿದು. ಸಾಕು, ಬೂಸ್ಟ್ ಕುಡಿಸ್ತೀಯ, ಎಲ್ಲಾನು ನೀನೇ ಮಾಡ್ತೀಯ, ಮಿಕ್ಕಿದೆಲ್ಲ ಹೆಂಗೆ? ನೋಡಿ ಹಾಗೆಲ್ಲ ಮಾತಾಡ್ಬೇಡಿ, ದೇವ್ರು ನಮ್ಗಿಷ್ಟೆಲ್ಲ ಕೊಟ್ಟಿರೋದು ನಮ್ಮ ಅದೃಷ್ಟ. ಆ ದೇವರ ಬಗ್ಗೆ ಮಾತ್ರ ಮಾತಾಡಬೇಡ ಲತಾ, ಆ ದೇವರ ಬಗ್ಗೆ ಮಾತ್ರ ಮಾತಾಡಬೇಡ. ಅವನು ಕರುಣನೆ ಇಲ್ದಿರೋ ಕಲ್ಲು, ಮುದ್ದಾದ ಹೆಂಡತಿನ ಮುಂದೆ ನಿಲ್ಸಿ ಅವಳನ್ನ ತಪ್ಪಿಕೊಳ್ಳಕ್ ಆಗದೆ ಇರಂಗ್ ಮಾಡುವಂತ ಮಹಾನ್ ಕ್ರೂರಿ. ಮನುಷ್ಯನ ದೇಹದ ಭಾಗಗಳಲ್ಲಿ ಕಟ್ ಮಾಡಿ ಬಿಸಾಕಿದ್ರು ಬೆಳೆಯುವಂತ ಕೂದಲನ್ನ ಕೊಟ್ಟ, ಕಟ್ ಮಾಡಿ ಬಿಸಾಕಿದ್ರು ಬೆಳೆಯುವಂತ ಉಗುರ್ನ ಕೊಟ್ಟ, ಆದ್ರೆ ನನಗೆ ಮಾತ್ರ ಯಾಕೆ ಎರಡು ಕೈಗಳನ್ನ ಕಿತ್ಕೊಂಡು ಮತ್ತೆ ಬೆಳಿದಂಗೆ ಮಾಡ್ಬಿಟ್ಟ? ಇದು ಯಾವ ಜನ್ಮದ ಪಾಪ? ಯಾಕೆ ನನ್ನ ಮೇಲೆ ನಿನಗೆ ಕೋಪ? ಆ ಬೇಡರ ಕಣ್ಣಪ್ಪ ತನ್ನ ಕಣ್ಣುಗಳೇ ಬೇಕಾಗಿಲ್ಲ ಅಂತ ಕಿತ್ತು ಬಿಸಾಕಿದ್ರು ಮತ್ತೆ ಅವನಿಗೆ ಆಸಿಡೀಸ್ ಕಣ್ಣುಗಳನ್ನು ಕೊಟ್ಟೆ. ಭಕ್ತ ಸಿರಿಯಾಳ ತನ್ನ ಮಗನ್ನ ಕತ್ತರಿಸಿ ಪೀಸ್ ಪೀಸ್ ಮಾಡಿ ಬೇಯಿಸಿದ್ರು, ಕ್ಲೀನ್ ಆಗಿ ಫಿಟ್ ಮಾಡಿ ಅವನ ಮಗನ ವಾಪಸ್ ಕೊಟ್ಟೆ. ಆದ್ರೆ ನನಗೆ ಮಾತ್ರ ಯಾಕೆ ಈ ಶಿಕ್ಷೆ? ನಾನೇ ನಿನಗೆ ಫುಲ್ ಬಾಡಿನ ಕೇಳಿದೆ, ಆಫ್ಟರ್ ಆಲ್ ಎರಡು ಕೈಗಳು ಮಾತ್ರ ಬೇಕಾಗಿಲ್ಲ. ನನ್ನ ಮುದ್ದಾದ ಹೆಂಡತಿನ ಮುದ್ದಾಡಕ್ ಆಗದೆ ಇರೋ ಕೈಗಳಿಲ್ಲದ ಈ ದೇಹ ನನಗೆ ಬೇಕಾಗಿಲ್ಲ. ಬರೀ ದೇಹನ ಯಾಕೆ, ನನ್ನ ಈ ಜೀವನೇ ಬೇಕಾಗಿಲ್ಲ. ತಗೋ ಪರಮಾತ್ಮ ತಗೋ, ನನ್ನ ಜೀವ ವಾಪಸ್ ತಗೋ, ತಗೋ ನನ್ನ ಜೀವನ ವಾಪಸ್ ತಗೋ, ನನ್ನ ಪ್ರಾಣನ ತಗೊಂಡ್ಬಿಡು. ನನ್ ಕೈಗಳು ಬಂದ್ಬಿಡ್ತು, ಲತಾ ನನ್ನ ಕೈಗಳು ಬಂದ್ಬಿಡ್ತು, ನನ್ನ ಕೈ ಬಂದ್ಬಿಡ್ತು, ಆ ಪರಮಾತ್ಮ ನನ್ನ ಕೈ ಬಂದ್ಬಿಟ್ಟ. ಆ ಸುಬ್ಬಿ ಸುಬ್ಬಿ ಸುಬ್ಬಾಲಮ್ಮ ಸೀತಾಲಮ್ಮ ಚಿತಾ, ಅದೇ ನನ್ನ ಕೈ ಕೊಟ್ಬಿಟ್ಟ, ನನ್ನ ಕೈಗಳು ಬಂದ್ಬಿಡ್ತು, ನನ್ನ ಕೈಗಳು ಬಂದ್ಬಿಡ್ತು. ಅಯ್ಯೋ ಪರಮಾತ್ಮ ಮುಕ್ತಿಯ, ನನ್ನ ಕೈಗಳು ಬಂದ್ಬಿಡ್ತು, ನನ್ನ ಕೈಗಳು ಬಂದ್ಬಿಡ್ತು ಪರಮಾತ್ಮ. ಎಲ್ಲ ನಿನ್ನ ಮಹಿಮೆ ನೋಡಿದ್ರ ಆ ದೇವ್ರನ್ನ ದೇವ್ರಿಲ್ಲ ದೇವ್ರಿಲ್ಲ ಅಂತ ಹೇಳ್ತಾ ಇದ್ರಿ, ಈಗ ನಿಮ್ ಎರಡ್ ಕೈಗಳನ್ನು ಕೊಟ್ಬಿಟ್ಟ. ಹಾಗೆ ದೇವ್ರ ಹತ್ರ ಬೇಡ್ಕೊಳ್ರಿ, ನನ್ಗೂ ಒಂದ್ ಕಾಲ್ ಕೊಡು ಅಂತ. ಇನ್ನೊಂದ್ ಕಾಲ? ಮೂರ್ ಕಾಲ್ ಇಟ್ಕೊಂಡು ಏನ್ ಮಾಡ್ತೀಯ? ನನ್ಗಿರೋದೇ ಒಂದ್ ಕಾಲು ರೀ. ಅಂದ್ರ ಇರಿ